ಹರಿ ಓಂ. ಇಂದು ಶನಿವಾರ, ದಿನಾಂಕ 7/11/2020. ರಾಹು ಕಾಲ ಮುಂಜಾನೆ 9:00 to 10:00. ಶನಿವಾರವಾದ್ದರಿಂದ ಶನಿಯ ಸ್ತೋತ್ರದೊಂದಿಗೆ ಜ್ಯೋತಿರ್ವಿಜ್ಞಾನ ದಿನ ಭವಿಷ್ಯವನ್ನು ಪ್ರಾರಂಭಿಸೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ. ಹರಿ ಓಂ. ಸಾಮಾನ್ಯವಾಗಿ ಶನಿ ಅಂದರೆ ಬಹಳಷ್ಟು ಜನ ಭಯಭೀತರಾಗುತ್ತಾರೆ. ಯಾಕೆಂದರೆ ಶನಿಯ ಪ್ರಭಾವವೇ ಅಷ್ಟೊಂದು ಪರಿಣಾಮಕಾರಿಯಾಗುತ್ತೆ. ಶನಿ ಒಂದು ರಾಶಿಯಲ್ಲಿ 2.5 ವರ್ಷದಂತೆ ರಾಶಿಯಿಂದ 12, 1, 2ನೇ ಸ್ಥಾನದಲ್ಲಿ 7.5 ವರ್ಷ 7.5 ಶನಿಯಾಗಿಯೂ, 4, 5ನೇ ಸ್ಥಾನದಲ್ಲಿ ಪಂಚಮ ಶನಿಯಾಗಿಯೂ, 8ನೇ ಸ್ಥಾನದಲ್ಲಿ ಅಷ್ಟಮ ಶನಿಯಾಗಿಯೂ, 7ನೇ ಸ್ಥಾನದಲ್ಲಿ ಸಪ್ತಮ ಶನಿ, ಹೀಗೆ ಶನಿಯ ದೋಷ ಅಂದರೆ 7.5ನೇ ದೋಷ ಜೀವನದ ಭೂಭಾಗವನ್ನು ವ್ಯಾಪಿಸಿದೆ. ಅಷ್ಟೇ ಅಲ್ಲ, ಕರ್ಮಕಾರಕ ಶನಿಯು ಯಾವುದಾದರೂ ತಪ್ಪನ್ನು ಮಾಡಿದರೆ ಖಂಡಿತ ಅವರಿಗೆ ದಂಡಿಸುತ್ತಾನೆ. ಹಾಗಾಗಿ ಶನಿಯು ದೇವತೆಗಳನ್ನು ರಾಜರನ್ನು ಬಿಟ್ಟಿಲ್ಲ. ಹಾಗಾಗಿ ಪುದು ಮಾನವನು ಶನಿಯ ಪೀಡೆಗಾಗಿ ಹೆದರುತ್ತಾನೆ. ಆದರೆ ನೀವು ಭಯಭೀತರಾಗುವ ಕಾರಣವಿಲ್ಲ. ಶನಿಯು ಮೂಲ ಜಾತಕದಲ್ಲಿ ಯಾರಿಗೆ 3, 6, 10, 11ನೇ ಸ್ಥಾನದಲ್ಲಿರುತ್ತಾನೋ, ಬಲಾಢ್ಯನಾಗಿರುತ್ತಾನೋ, ಮತ್ತು ಪೃಥ್ವಿ ವಾಯುತತ್ವದ ರಾಶಿಯಲ್ಲಿ ಇರುತ್ತಾನೋ, ಮಿತ್ರ ಸ್ಥಾನದಲ್ಲಿ ಇರುತ್ತಾನೋ, ಅವರಿಗೆ ಒಳ್ಳೆಯ ಫಲವನ್ನೇ ಕೊಡುತ್ತಾನೆ. ಶನಿಯ 7.5 ದೋಷದ ನಿವಾರಣೆಗಾಗಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿ ಕರ್ಮಜನ್ಯ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋಣ, ಶನಿಯ ಸ್ತೋತ್ರವನ್ನು ಪಠಿಸೋಣ. ಈ ರೀತಿ ಇವತ್ತು ಶನಿವಾರ ಶನಿಯ ಒಂದು ಪರಿಹಾರ ದೋಷದ ಪರಿಹಾರ ಕ್ರಮದೊಂದಿಗೆ ಮೇಷರಾಶಿಯ ಭವಿಷ್ಯವನ್ನು ಪ್ರಾರಂಭಿಸುತ್ತಿದ್ದೇನೆ. ಮೇಷರಾಶಿ ಅಗ್ನಿತತ್ವ, ಪೂರ್ವ ದಿಕ್ಕು, ಅಧಿಪತಿ ಮಂಗಳ, ಅಧಿಪತಿ ರಾಶಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಮಂಗಳನು ವ್ಯಯಸ್ಥಾನದಲ್ಲಿದ್ದಾನೆ. ನೋಡಿ, ಯಾವುದಾದರೂ ರಾಶಾಧಿಪತಿ ಅಷ್ಟಮಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ಬಂದರೆ ಅದನ್ನು ವಿಪರೀತ ರಾಜಯೋಗ ಎನ್ನುತ್ತಾರೆ. ಬಹಳಷ್ಟು ಜನ ಮಂಗಳನ ವ್ಯಯಸ್ಥಾನದಲ್ಲಿ ಬಂದಿದ್ದಾನೆ, ನಿಮಗೆ ಅನೇಕ ತೊಂದರೆಗಳು ಉಂಟಾಗುತ್ತದೆ ಎನ್ನುವಂತಹ ಒಂದು ಅನಿಸಿಕೆ ಇದೆ. ಆದರೆ ನೀವು ಮಂಗಳನ ಅಶುಭತ್ವ ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದರಿಂದ ನಿಮ್ಮ ಭಾಗ್ಯಸ್ಥಾನದಲ್ಲಿರುವಂತಹ ಗುರು ನಿಮಗೆ ಶುಭ ಫಲವನ್ನೇ ಕೊಡುತ್ತಾನೆ. ನೀವು ಮಂಗಳ ನಿಜವಾಗಿ ಅಶುಭತ್ವ ದೋಷವು ನಿವಾರಣೆಯಾಗಿದೆ ಎಂದು ತಿಳಿದುಕೊಳ್ಳುವುದು ಒಳ್ಳೆಯದು. ನಿಮ್ಮ ರಾಶಿಯವರು ಹವಳರತ್ನವನ್ನು ಧರಿಸುವುದರಿಂದ ಒಳ್ಳೆಯ ಫಲವನ್ನು ಪಡೆಯಬಹುದಾಗಿದೆ. 2ನೇ ರಾಶಿ ವೃಷಭ. ವೃಷಭ ರಾಶಿಯ ಅಧಿಪತಿ ಶುಕ್ರ ಪಂಚಮದಲ್ಲಿ ನೀಚನಾಗಿದ್ದಾನೆ ಹಾಗೂ ನಿಮ್ಮ ರಾಶಿಯಿಂದ 3ನೇ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ನೋಡಿ, ಯಾವುದಾದರೂ ರಾಶಿಯಿಂದ 3ನೇ ಸ್ಥಾನದಲ್ಲಿ ಅಂದರೆ ಪುನರ್ವಸು ಪುಷ್ಯ ನಕ್ಷತ್ರದಲ್ಲಿ ಚಂದ್ರ ಇದ್ದಾಗ ಅವನು ಸ್ವಂತ ಕ್ಷೇತ್ರ, ಅವನು ಒಳ್ಳೆಯ ಫಲವನ್ನೇ ಪಡೆಯುತ್ತಾನೆ. ಆದರೆ ನಿಮ್ಮ ರಾಶಿಯಲ್ಲಿರುವಂತಹ ರಾಹು ನಿಮಗೆ ಭಯವನ್ನು ಮತ್ತು ನಿಮ್ಮ ಕೆಲಸ ಕಾರ್ಯದಲ್ಲಿ ಅಡೆತಡೆಯನ್ನು ಉಂಟು ಮಾಡುತ್ತಾನೆ. ರಾಹುವಿನ ದೋಷ ನಿವಾರಣೆಗಾಗಿ ಅಷ್ಟಮ ಶನಿಯ ಅಷ್ಟಮ ಗುರುವಿನ ದೋಷ ನಿವಾರಣೆಗಾಗಿ ದತ್ತಾತ್ರೇಯನ ಆರಾಧನೆ ಮಾಡಿ ನವನಾಗನಾಮ ಸ್ತೋತ್ರ ಪಠನ ಮಾಡಿ ನೀವು ಶುಭ ಫಲವನ್ನೇ ಪಡೆಯುತ್ತೀರಿ. ಮುಂದಿನ ರಾಶಿ ಮಿಥುನ.
ಮಿಥುನ ರಾಶಿಯಲ್ಲಿ ಮೃಗಶಿರಾಯರ ಚರಣ ಹರಿದ್ರನಾಥ ಚರಣ ಪುನರಸು ಮೂರು ಚರಣ ಈ ರೀತಿ ಇದು ವಾಯು ತತ್ವದ ರಾಶಿ ಈ ರಾಶಿಗೆ ಬುಧನು ಪಂಚಮದಲ್ಲಿ ಇದ್ದಾನೆ ಪಂಚಮದಲ್ಲಿ ರಾಶಾಧಿಪತಿ ಇದ್ದಾಗ व्यापार उद्योग व्यवहार अभिवृद्धि उंटुमे राशिया द्वितीय स्थानी चंद्रे द्वितीय स्थानली चंद्र अष्टम स्थानली शनि निमगे आरोग्य बे आर्थिक स्थित बेचे केव तुटे विष्णु सहस्रनाम पठ्रे अभिवृद्धिया ಮುಂದಿನ ರಾಶಿ ಕರ್ಕ ಕರ್ಕ ರಾಶಿಯ ಅಧಿಪತಿ ರಾಶಿಯಲ್ಲಿ ಇದ್ದಾನೆ ಜೊತೆಯಲ್ಲಿ ನಿಮ್ಮ ರಾಶಿಯ ಇಂದ ನಾಲ್ಕನೇ ಸ್ಥಾನದಲ್ಲಿ ಬುಧ ಇದ್ದಾನೆ ಆಸ್ತಿ ಸುಖ ಯೋಗ ಮುಷ್ಟಾನ ಭೋಜನ ಯೋಗ ಆಪ್ತೇಷ್ಟರ ಆಗಮನ ಇತ್ಯಾದಿ ಶುಭ ಫಲವನ್ನು ಪಡೆಯುತ್ತೀರಿ ಗುರುವಿನ ಅಶುಭತ್ವ ನಿವಾರಣೆಗಾಗಿ ದತ್ತಾತ್ರೇಯನ ಆರಾಧನೆ ಮಾಡಿ ಗಾಯತ್ರಿ ಮಂತ್ರ ಪಠಿಸಿರಿ ಗುರುವಾರ ಉಪವಾಸ ಮಾಡಿರಿ ಮುತ್ತನ್ನು ಉಂಗುರ ಬೆರಳಿನಲ್ಲಿ ಧರಿಸುವುದರಿಂದ ಮತ್ತು ಬಾಲಕರಿಗೆ ವೃದ್ಧಾಶ್ರಮಗಳಿಗೆ ಅಕ್ಕಿ ದಾನ ಮಾಡುವುದರಿಂದ ನೀವು ಶುಭ ಫಲವನ್ನು ಪಡೆಯಬಹುದಾಗಿದೆ ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯ ಅಧಿಪತಿ ರವಿಯು ತೃತೀಯ ಸ್ಥಾನದಲ್ಲಿದ್ದಾನೆ ಮತ್ತು ಇಂದು ಚಂದ್ರನು ಹನ್ನೆರಡನೇ ಸ್ಥಾನದಲ್ಲಿದ್ದಾನೆ ರವಿ ತೃತೀಯ ಸ್ಥಾನದಲ್ಲಿ ನೀಚನಾಗಿದ್ದರೂ ಒಳ್ಳೆಯ ಫಲವನ್ನು ಪಡೆಯುತ್ತಾನೆ ಆದರೆ ವ್ಯಯ ಸ್ಥಾನದಲ್ಲಿ ಇರುವಂತ ಚಂದ್ರನು ಮಾನಸಿಕ ಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲವನ್ನುಂಟು ಮಾಡುತ್ತಾನೆ ಕೆಲಸ ಕಾರ್ಯದಲ್ಲಿ ವಿಘ್ನವನ್ನುಂಟು ಮಾಡುತ್ತಾನೆ ಆರೋಗ್ಯವನ್ನು ಕೆಡಿಸುತ್ತಾನೆ ಹಾಗಾಗಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಈಶ್ವರ ಆರಾಧನೆಯನ್ನು ಮಾಡಿರಿ ಈಶ್ವರಿ ಈಶ್ವರನ ಜೊತೆಗೆ ಪಾರ್ವತಿ ಆರಾಧನೆ ಮಾಡುವುದರಿಂದ ಚಂದ್ರನ ವ್ಯಯಭಾವದ ದೋಷವು ನಿವಾರಣೆಯಾಗುತ್ತದೆ ಮಾಣಿಕ್ಯವನ್ನು ಧರಿಸಿರಿ ಮತ್ತು ನಿಮಗೆ ಪಂಚಮ ಸ್ಥಾನದಲ್ಲಿ ಇರುವಂತ ಗುರು ಮಕ್ಕಳ ಕೆಲಸ ಕಾರ್ಯದಲ್ಲಿ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಅನುಕೂಲತೆಯನ್ನು ಉಂಟುಮಾಡುತ್ತಾನೆ ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿ ಅಧಿಪತಿ ಬುಧ ಧನಸ್ಥಾನದಲ್ಲಿದ್ದಾನೆ ಕನ್ಯಾ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ನಿಮ್ಮ ಸ್ಥಾನದಿಂದ ಲಾಭ ಸ್ಥಾನದಲ್ಲಿ ಚಂದ್ರ ಇದ್ದಾನೆ ನೋಡಿ ನಿಮಗೆ ಪಂಚಮ ಶನಿ ಪೀಡೆ ಇದ್ದರೂ ಬುಧ ಮತ್ತು ಚಂದ್ರರ ಒಳ್ಳೆಯ ಫಲದಿಂದಾಗಿ ನೀವು ಇವತ್ತು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ ಯಶಸ್ಸನ್ನು ಪಡೆಯುತ್ತೀರಿ ವಿಷ್ಣು ಸಹಸ್ರನಾಮ ಪಠಿಸಿರಿ ಹನುಮಾನ್ ಚಾಲೀಸ ಮತ್ತು ಆಂಜನೇಯನ ಉಪಾಸನೆಯಿಂದ ಶನಿಯ ಅಶುಭತ್ವವು ನಿವಾರಣೆಯಾಗುತ್ತದೆ ದ್ವಿತೀಯ ಸ್ಥಾನದಲ್ಲಿ ನಿಮಗೆ ಮಾಂಡ್ಯ ಉದಯ ಆಗಿರುವುದರಿಂದ ನೀವು ಸಾಮಾನ್ಯವಾಗಿ ಮೃತ್ಯುಂಜಯ ಆರಾಧನೆ ಮಾಡುವುದರಿಂದ ನಿಮ್ಮ ಆರ್ಥಿಕ ತೊಂದರೆಯನ್ನು ನಿವಾರಣೆ ಮಾಡಿಕೊಳ್ಳಬಹುದು ಮುಂದಿನ ರಾಶಿ ತುಲ ತುಲಾ ರಾಶಿ ಅಧಿಪತಿ ಶುಕ್ರ ವ್ಯಯ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಚಂದ್ರ ನಿಮ್ಮ ರಾಶಿಯಿಂದ ದಶಮ ಸ್ಥಾನದಲ್ಲಿದ್ದಾನೆ ನಿಮ್ಮ ರಾಶಿಯಿಂದ ಗುರು ಅಶುಭ ಸ್ಥಾನದಲ್ಲಿದ್ದಾನೆ ಶನಿ ಅಶುಭ ಸ್ಥಾನದಲ್ಲಿದ್ದಾನೆ ಆದರೂ ನಿಮಗೆ ದಶಮ ಸ್ಥಾನದಲ್ಲಿ ಇರುವಂತ ಉಚ್ಚ ಚಂದ್ರನಿಂದ ನಿಮಗೆ ಕಾರ್ಯ ಸಿದ್ಧಿಯಾಗುತ್ತದೆ ದೇವಿ ಆರಾಧನೆ ಮಾಡಿ ಹನುಮಾನ ಚಾಲೀಸ ಪಠಿಸಿರಿ ವಜ್ರ ಅಥವಾ ನೀಲವನ್ನು ಧರಿಸಿರಿ ನೀವು ಶುಭ ಫಲವನ್ನು ಪಡೆಯುತ್ತೀರಿ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಕೇತು ಇದೆ ಕೇತು ಮೋಕ್ಷಕಾರಕ ಗ್ರಹ ಆದರೂ ಕೆಲಸ ಕಾರ್ಯದಲ್ಲಿ ಆತಂಕವನ್ನು ಉಂಟು ಮಾಡುತ್ತಾನೆ ನಿಮ್ಮ ರಾಶಿಯ ಅಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ ಪಂಚಮ ಸ್ಥಾನ ಪುತ್ರ ಸ್ಥಾನ ಕೀರ್ತಿ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವುದರಿಂದ ಪಂಚಮ ಸ್ಥಾನದಲ್ಲಿ ಇರುವಂತ ಮಂಗಳನ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು ಆದರೂ ಧನಸ್ಥಾನದಲ್ಲಿ ಗುರು ಸ್ವಕ್ಷೇತ್ರದಲ್ಲಿ
ಬಲಾಢ್ಯನಾಗಿರುವುದರಿಂದ ಸಾಮಾನ್ಯವಾಗಿ ಒಳ್ಳೆಯ ಫಲವನ್ನೇ ಪಡೆಯುತ್ತೀರಿ. ದೇವಸ್ಥಾನದಲ್ಲಿರುವಂತ ರವಿ ಮತ್ತು ಬುಧರಿಂದಾಗಿ ನೀವು ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಎಚ್ಚರದಿಂದ ಕಾರ್ಯನಿರ್ವಹಿಸಿರಿ. ಅಧಿಕಾರವನ್ನು ಕಳೆದುಕೊಳ್ಳುವಂತ ಒಂದು ಅನಿಸಿಕೆ ಉಂಟಾದರೂ ಚಂದ್ರನ ಬಲಾಢ್ಯ ಶುಭಯೋಗದಿಂದಾಗಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಮುಂದಿನ ರಾಶಿ ಧನು. ಧನುರಾಶಿಯ ಅಧಿಪತಿ ಗುರು ಧನುರಾಶಿಯಲ್ಲೇ ಇದ್ದಾನೆ. ಕೇತು ವ್ಯಯಸ್ಥಾನದಲ್ಲಿದ್ದಾನೆ, ಚಂದ್ರ ಅಷ್ಟಮದಲ್ಲಿದ್ದಾನೆ. ನೋಡಿ, ಚಂದ್ರ ಅಷ್ಟಮದಲ್ಲಿ ಇದ್ದಾಗ ನಿಮಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಒಳ್ಳೆಯದು. ಸಾಮಾನ್ಯವಾಗಿ ಚಂದ್ರ ಅಷ್ಟಮದಲ್ಲಿ ಶನಿ ದ್ವಿತೀಯದಲ್ಲಿ ಬಂದಾಗ ಆರೋಗ್ಯದ ಬಗ್ಗೆ ಆರ್ಥಿಕ ಸ್ಥಿತಿಯ ಬಗ್ಗೆ ಬಹಳ ಎಚ್ಚರದಿಂದ ವ್ಯವಹರಿಸಿರಿ. ಆದರೆ ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನದಲ್ಲಿ ಮಂಗಳನು ಆಸ್ತಿ ಸುಖ ವಾಹನ ಯೋಗವನ್ನು ಉಂಟು ಮಾಡುತ್ತಾನೆ. ನೀವು ಪುಷ್ಪರಾಗವನ್ನು ಧರಿಸಿರಿ ಮತ್ತು ಗುರುವಾರ ಉಪವಾಸ ಮಾಡಿರಿ, ಗಾಯತ್ರಿ ಮಂತ್ರ ಪಠಿಸಿರಿ. ಗುರುವಿನ ಅಶುಭತ್ವ ನಿವಾರಣೆಯಾಗಿ ಶುಭ ಫಲವನ್ನೇ ಪಡೆಯುತ್ತೀರಿ. ಮುಂದಿನ ರಾಶಿ ಮಕರ. ಮಕರ ರಾಶಿ ನಾನು ಈ ಹಿಂದೆ ಹೇಳಿದಂತೆ ಶನಿಯ ರಾಶಿ. ಶನಿ ಸ್ವಂತ ಮನೆಯಲ್ಲಿದ್ದಾಗ ಈ ರಾಶಿಯವರಿಗೆ ಸಾಡಿ ಸಾತಿ ಪ್ರಭಾವ ಅಷ್ಟೊಂದು ತೊಂದರೆದಾಯಕವಾಗುವುದಿಲ್ಲ. ಮತ್ತು ಗುರು ಶುಭಗ್ರಹವಾಗಿ ವ್ಯಯಸ್ಥಾನದಲ್ಲಿ ಬಂದಾಗ ಧರ್ಮ ಕಾರ್ಯಗಳಿಗೆ ಖರ್ಚಾಗುತ್ತದೆ ವಿನಃ ಆ ಅಪವ್ಯಯವಾಗುವುದಿಲ್ಲ. ಹಾಗಾಗಿ ಮಕರ ರಾಶಿಯವರು ಭಗವಂತನ ಆರಾಧನೆಯನ್ನು ಮಾಡಿರಿ. ಸಾಮಾನ್ಯವಾಗಿ ಆಂಜನೇಯನ ಅಥವಾ ಶನಿಯ ಅಥವಾ ಬನ್ನಿಯ ಆರಾಧನೆ ಮಾಡುವುದರಿಂದ ಮತ್ತು ಪಶ್ಚಿಮ ದಿಕ್ಕಿನ ಕಾರ್ಯ ಪ್ರವೃತ್ತರಾಗುವುದರಿಂದ ನೀಲರತ್ನವನ್ನು ಮಧ್ಯಬೆರಳಿನಲ್ಲಿ ಬಲಗೈಗೆ ಧರಿಸುವುದರಿಂದ ನೀವು ಶನಿಯ ಮತ್ತು ಗುರುವಿನ ಅಶುಭತ್ವವನ್ನು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ಮುಂದಿನ ರಾಶಿ ಕುಂಭ. ಕುಂಭ ರಾಶಿ ಅಧಿಪತಿ ಶನಿ ದ್ವಯಸ್ಥಾನದಲ್ಲಿದ್ದಾನೆ, ದ್ವಿತೀಯ ಸ್ಥಾನದಲ್ಲಿ ಮಂಗಳ ಇದ್ದಾನೆ, ಹಾಗೂ ನಿಮ್ಮ ಸ್ಥಾನದ ಚಂದ್ರ ಆರನೇ ಮನೆಯಲ್ಲಿದ್ದಾನೆ. ನೋಡಿ, ದ್ವಿತೀಯ ಸ್ಥಾನದಲ್ಲಿ ಮಂಗಳ ಬಂದಾಗ ಕುಟುಂಬದ ವಿಷಯದಲ್ಲಿ ಮಾತಿನ ವಿಷಯದಲ್ಲಿ ಬಹಳ ಎಚ್ಚರ ವಹಿಸುವುದು. ಆದರೂ ಲಾಭ ಸ್ಥಾನದಲ್ಲಿರುವಂತಹ ಗುರು ನಿಮಗೆ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ತರುತ್ತಾನೆ. ಶನಿಯ ಅಶುಭತ್ವ ದೋಷ ನಿವಾರಣೆಗಾಗಿ ನೀವು ನೀಲಮಣಿಯನ್ನು ಧರಿಸಿರಿ, ಕಂಬಳಿ ಕಬ್ಬಿಣ ದಾನ ಮಾಡಿರಿ, ಆಂಜನೇಯನಿಗೆ ಎರಡನೇ ದೀಪ ಹಚ್ಚಿರಿ ಮತ್ತು ಶನಿವಾರ ಉಪವಾಸ ವ್ರತ ಮಾಡುವುದರಿಂದ ಶನಿಯ ವ್ಯಯಭಾವದ ದೋಷ ನಿವಾರಣೆಯಾಗುತ್ತದೆ. ಮುಂದಿನ ರಾಶಿ ಮೀನ. ಮೀನ ರಾಶಿಯ ಅಧಿಪತಿ ಗುರು ದಶಮ ಸ್ಥಾನದಲ್ಲಿದ್ದಾನೆ. ಸ್ವಕ್ಷೇತ್ರದಲ್ಲಿ ಇರೋದರಿಂದ ದಶಮ ಸ್ಥಾನವು ಅಷ್ಟೊಂದು ಅಶುಭದಾಯಕವಲ್ಲ. ಶನಿ ಲಾಭ ಸ್ಥಾನದಲ್ಲಿದ್ದಾನೆ, ಚಂದ್ರ ಪಂಚಮ ಸ್ಥಾನದಲ್ಲಿದ್ದಾನೆ, ಶುಕ್ರ ಸಪ್ತಮ ಸ್ಥಾನದಲ್ಲಿ ನೀಚನಾಗಿದ್ದರೂ ನಿಮಗೆ ಶುಕ್ರನ ದೃಷ್ಟಿ ಇರುತ್ತದೆ. ಆರ್ಥಿಕ ಅಭಿವೃದ್ಧಿ, ಕೆಲಸ ಕಾರ್ಯದಲ್ಲಿ ಸಿದ್ಧಿ ಮತ್ತು ವಿದ್ಯಾ ಉನ್ನತ ವ್ಯಾಸಂಗದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಪುಷ್ಪರಾಗವನ್ನು ಧರಿಸಿದ್ರಿ ಮತ್ತು ಇವತ್ತು ನಿಮಗೆ ಚಂದ್ರ ಪಂಚಮ ಸ್ಥಾನದಲ್ಲಿರುವುದರಿಂದ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಹೊಂದುವಿರಿ. ಶುಭವಾಗಲಿ.